ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ನಾನು ಶೇರ್ ಮಾಡ್ತಾ ಇರುವಂತಹ ವಿಡಿಯೋದಲ್ಲಿ ದೇವಸ್ಥಾನ, ಇದು ಮೈಸೂರಿನಲ್ಲಿ ನಜರ್ಬಾದ್ ಹತ್ರ ಬರುತ್ತೆ ದೇವಸ್ಥಾನ, ಶ್ರೀ ನಿಂಬುಜ ದೇವಿ ಅಮ್ಮನವರ ಸನ್ನಿಧಿ ಅಂತ. ದೇವಿಯನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ. ನಾ ತುಂಬ ಒಂಥರ ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಮನ್ಸ್ನಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ, ಖುಷಿ ಆಗುತ್ತೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ದೇವ್ರ ಕೈ ಮುಗಿದು ನಿಂತ್ಕೊಂಡ್ರೆ ಮನಸ್ಸು ತುಂಬಿ ಬರುತ್ತೆ, ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಅದೇನು ಭಕ್ತಿ ಭಾವ ಗೊತ್ತಿಲ್ಲ, ಅದು ಒಬ್ರೊಬ್ರದ್ದು ಒಂದೊಂದು ಎಕ್ಸ್ಪ್ರೆಸಿವ್. ಇಲ್ಲಿ ಈ ದೇವಸ್ಥಾನದಲ್ಲಿ ದೇವಿಯನ್ನು ನಾವು ಮೂರ್ತಿಯನ್ನು ನಾವು ಗುಡಿ ಒಳಗಡೆ ನೋಡ್ತೀವಿ, ಹಾಗೆ ಅಲ್ಲಿ ಎಣ್ಣೆದು ಒಂದು ಉಂಡ ಇಟ್ಟಿದ್ದಾರೆ. ಎಣ್ಣೆ ಒಂದು ಹಳ್ಳದಲ್ಲಿ ಎಣ್ಣೆ ತುಂಬಿಟ್ಟಿರ್ತಾರೆ, ಆ ದೀಪ ಉಳಿತಾ ಇರುತ್ತೆ, ಅದರೊಳಗಡೆ ಕೂಡ ದೇವಿಯನ್ನು ನಾವು ನೋಡ್ಬೋದು, ಅದರದ್ದು ಬಿಂಬ ಎಣ್ಣೆನಲ್ಲಿ ಕಾಣುತ್ತೆ. ಇದು ನಾನು ಎರಡು ಸತಿ ವಿಸಿಟ್ ಮಾಡಿದೆ ಅಲ್ವೋ, ನಾನು ಇಷ್ಟು ವರ್ಷ ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ರು ನಂಗೆ ಅದು ಗೊತ್ತಿಲ್ಲ. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಎಣ್ಣೆನಲ್ಲಿ ದೇವ್ರು ಕಾಣುತ್ತೆ ನೋಡಿ ಅಂದರೆ ನಾನು ಎಣ್ಣೆನಲ್ಲಿ ಎಲ್ಲಿ ಕಾಣುತ್ತೆ, ಆಮೇಲೆ ತೋರಿಸಿದ್ರು. ಆಮೇಲೆ ಇನ್ನೊಂದು ಸತಿ ವಿಸಿಟ್ ಮಾಡಿದೆ, ನಿಮ್ಮ ಜೊತೆನೂ ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ, ನಿಮ್ಮೆಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ, ದೇವಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ನೋಡಿ, ಇದೇ ಶ್ರೀ ನಿಂಬುಜಾದೇವಿ ಅಮ್ಮನವರ ದೇವಸ್ಥಾನ. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ರೇ ಒಂದು ರೀತಿ ತಣ್ಣಗನ್ಸುತ್ತೆ, ಸಮಾಧಾನ ಅನಿಸುತ್ತೆ. ಅಲ್ಲೇ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ಸುಮಾರು ಹೊತ್ತು ಈಚೆ ಎದ್ದು ಬರೋಕ್ಕೆ ಮನಸ್ಸು ಬರಲ್ಲ. ದೇವಿಯ ವಿಗ್ರಹವನ್ನು ನೋಡಿದರೆ, ಮೂರ್ತಿಯನ್ನು ನೋಡಿದರೆ, ನಮಗೆ ಎಲ್ಲ ದೇವಸ್ಥಾನಗಳಲ್ಲೂ ನಮಗೆ ಕೆಲವೊಂದು ದೇವಸ್ಥಾನಗಳಿಗೆ ನಾವು ಹೋಗ್ತೀವಲ್ವ, ಆ ಫೀಲಿಂಗ್ಸ್ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನಿಜವಾಗ್ಲೂ ತಾಯಿ ನಮ್ಮನ್ನು ನೋಡ್ತಾ ಇದ್ದಾಳೆ ಅನ್ನೋ ರೀತಿ ಫೀಲ್ ಆಗುತ್ತೆ. ನಾನು ಯಾವಾಗಲೂ ದೇವಸ್ಥಾನದ ಹತ್ರ ದೇವ್ರಿಗೆಲ್ಲ ಹೋಗ್ಬೇಕಾದ್ರೆ ಮುಂಚೆ ಒಂದು ತಲೆಯಲ್ಲಿ ಇಟ್ಕೋತೀನಿ, ದೇವ್ರ ಹತ್ರ ಇದನ್ನು ಕೇಳ್ಕೋಬೇಕು ಅದನ್ನು ಕೇಳ್ಕೋಬೇಕಂತ. ಆದರೆ ದೇವ್ರ ಹತ್ರ ಹೋಗಿ ನಿಂತ್ಕೊಂಡ್ರೆ ಮನಸ್ಸು ತುಂಬ ಸೈಲೆಂಟ್ ಆಗಿಬಿಡುತ್ತೆ. ಇಲ್ಲಿ ಎಣ್ಣೆ ಹುಂಡ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ದೇವರ ವಿಗ್ರಹ, ನಮಗೆ ದೇವರ ಮೂರ್ತಿ ಏನಿದೆ ಗುಡಿ ಒಳಗಡೆ ಅದು ಎಣ್ಣೆಯಲ್ಲಿ ನಮಗೆ ಕಾಣುತ್ತೆ. ದೇವರ ಮೂರ್ತಿ ನಿಧಾನಕ್ಕೆ ಫೋಕಸ್ ಮಾಡಿದೆ, ನಿಮಗೂ ಕೂಡ ಕಾಣಲಿ ಅಂತ. ನೀವೇನಾದರೂ ಮೈಸೂರಿನವರಾಗಿದ್ದರೆ ನಜರ್ಬಾದ್ ಹತ್ರ ಮಸೀದಿ ಅಪೋಸಿಟ್ ದೇವಸ್ಥಾನ ಇದೆ, ನೀವು ಇಲ್ಲಿ ಬಂದು ದೇವಿಯ ದರ್ಶನವನ್ನು ಪಡ್ಕೊಳ್ಳಿ. ದೇವಿ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಜೀವನದಲ್ಲಿ ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ನಾನು ಯಾವಾಗಲೂ ದೇವಿ ಮುಂದೆ ನಿಂತ್ಕೊಂಡಾಗ ಇದನ್ನೇ ಕೇಳ್ಕೊಳ್ಳೋದು, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಮ್ಮ ಅಂತ. ಅಷ್ಟು ಕೊಟ್ಟರೆ ನಾವೆಲ್ಲ ಸಂತೋಷವಾಗಿರ್ಬೋದು, ಆರೋಗ್ಯ, ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಜೀವನದಲ್ಲಿ. ಇನ್ನೇನು ಕೇಳಲಿಕ್ಕೆ ಸಾಧ್ಯ ಹೇಳಿ. ಸೊ ಹಾಗಾಗಿ ನನಗೂ ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅನಿಸ್ತು. ಹಾಗಾಗಿ ನಾನು ಇದನ್ನು ಶೇರ್ ಮಾಡಿಕೊಂಡೆ. ಯಾವಾಗಲೂ ದೇವಿಗೆ ಇದೇ ರೀತಿ ಅಲಂಕಾರವನ್ನು ಮಾಡಿರ್ತಾರೆ, ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಕಣ್ಣು ತುಂಬಿ ಬರುತ್ತೆ. ಸೊ ನಿಮಗೂ ದೇವಿಯ ಅನುಗ್ರಹ ಸಿಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಇವತ್ತು ನಾನು ಶೇರ್ ಮಾಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಸಾಮೆ ಅಕ್ಕಿಯನ್ನು ಬಳಸ್ಕೊಂಡು ಮಾಡಿರುವಂಥ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿದರೆ ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತೆ. ರೈಸ್ ದಿನ ಅನ್ನದಲ್ಲಿ ಅಕ್ಕಿನಲ್ಲಿ ಮಾಡಿಕೊಂಡು ಮಾಡಿರೋವಂಥ ತಿಂಡಿನ ತಿಂದು ಬೇಜಾರಾಗಿದೆ, ರೈಸ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಸಾಮೆ ಅಕ್ಕಿ ಇರ್ಬೋದು, ಸಿರಿಧಾನ್ಯಗಳಲ್ಲಿ ಯಾವುದನ್ನಾದರೂ ಬಳಸ್ಕೊಂಡು ನೀವು ರೈಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಿಮ್ಮ ಡೈಲಿ ನಿಮ್ಮ ಒಂದು ಹೆಲ್ತಿ ರೊಟೀನಲ್ಲಿ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ರೈಸಿಂದ ಮಾಡಿರುವಂಥ ಪಲಾವ್, ಚಿತ್ರಾನ್ನ, ಉಪ್ಳಿಯೊಗ್ರೆ, ಇಡ್ಲಿ ಇದೆಲ್ಲ ತಿಂತಾ ಇದ್ರೆ ನಮ್ಮ ಸಿರಿಧಾನ್ಯಗಳನ್ನು ನಾವು ರೈಸ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡಿಕೊಂಡು ರೈಸಲ್ಲಿ ಏನೇನು ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ನ ನಾವು ಪ್ರಿಪೇರ್ ಮಾಡ್ತೀವಿ ಅದನ್ನು ನಾವು ಸಿರಿಧಾನ್ಯದಲ್ಲೂ ಕೂಡ ಪ್ರಿಪೇರ್ ಮಾಡ್ಬೋದು. ಸಿರಿಧಾನ್ಯದಲ್ಲಿ ಒಂದಾದಂತಹ ಸಾಮೆ ಅಕ್ಕಿಯನ್ನು ಬಳಸ್ಕೊಂಡು ಇವತ್ತು ನಾನು ಮಾರ್ನಿಂಗ್ಗೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಈ ರೆಸಿಪಿ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ಈ ಒಂದು ಸಾಮೆ ಅಕ್ಕಿ ಸಿರಿಧಾನ್ಯದ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ.
ಹಾಗೆ ಇವತ್ತು ನಾನು ಕೆಲವರಿಗೆ ನನ್ನ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ರಮ್ ಡೇ 1 ಇಲ್ಲಿ ತನಕ ಕಾನ್ಸ್ಟೆಂಟ್ ಆಗಿ ನನಗೆ ಸಪೋರ್ಟ್ ಮಾಡಿರೋಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಥ್ಯಾಂಕ್ಸ್. ಹಾಗೆ ಒಬ್ಬರು ನೇಮ್ನ ನಾನು ತೊಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ತನಕನೂ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಲಿ, ನೋಡ್ತಾರೆ, ಟೈಮ್ ಕೊಟ್ಟು ನೋಡ್ತಾರೆ, ಒಳ್ಳೆ ಕಮೆಂಟ್ ಹಾಕ್ತಾರೆ. ಆ ಥರ ನನಗೆ ಕಮೆಂಟ್ ಕೇಳಿದಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಹೋಗಪ್ಪ ವ್ಯೂಸ್ ಎಲ್ಲ ಕಮ್ಮಿ ಇದೆ, ಯಾರು ವಿಡಿಯೋ ಮಾಡ್ತಾರೆ, ಎಡಿಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬೇಕು, ಆಮೇಲೆ ನಾವು ಎಡಿಟಿಂಗ್ ಮಾಡಬೇಕು, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು, ಕೆಲವೊಂದು ಡಿಸ್ಕ್ರಿಪ್ಷನ್ ಹಾಕಬೇಕು, ಇದೆಲ್ಲ ಲಾಂಗ್ ಪ್ರೊಸೆಸ್ ಇರುತ್ತೆ, ಇಟ್ ಟೇಕ್ಸ್ ಟೂ ಮಚ್ ಟೈಮ್. ಆವಾಗ ಅನಿಸುತ್ತೆ ಇದ್ರ ಬದಲು ಬೇರೆ ಏನಾದರೂ ಮಾಡೋಣ, ಬೇಡ ಅಂತ. ಬಟ್ ಅದೇ ಈ ಥರ ಎಲ್ಲ ಕಮೆಂಟ್ಗಳು ನಮಗೆ ಬಂದಾಗ ಐ ಫೀಲ್ ವೆರಿ ಹ್ಯಾಪಿ, ಇವ್ರಿಗೋಸ್ಕರ ಏನಾದರೂ ಮಾಡೋಣ ವಿಡಿಯೋ ಅಂತ. ಆ ರೀತಿ ಇಲ್ಲಿ ತನಕ ನನಗೆ ಮೋಟಿವೇಟ್ ಮಾಡ್ಕೊಂಡು ಬಂದಿರೋರಲ್ಲಿ ಒಬ್ಬರು MK ನಾಗರಾಜ್ ಅಂತ. ತುಂಬನೇ ಒಂದು ವಿಡಿಯೋ ಹಾಕಿದ ತಕ್ಷಣವೇ ಅದಕ್ಕೆ ಎಲ್ಲ ನೋಡಿ, ಅದನ್ನು ಪೂರ್ತಿ ನೋಡಿ ನನ್ನ ಕಮೆಂಟ್ ಹಾಕಿರ್ತಾರೆ. ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ಸ್ ಬ್ರದರ್ ನಿಮಗೆ ನನ್ನ ಕಡೆಯಿಂದ. ಈ ರೀತಿ ಹೊಸ ಹೊಸ ಕಮೆಂಟ್ಗಳು ಬಂದರೆ ನನ್ನ ವಿಡಿಯೋದಲ್ಲಿ ಅದನ್ನು ಪಿಕ್ ಮಾಡ್ತೀನಿ, ಹಾಗೆ ನಿಮಗೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಜವಾಗ್ಲೂ ಹೇಳ್ತೀನಿ, ಈ ಸಾಮಯಕ್ಕೆನ ಬಳಸಿ ಇವತ್ತು ನಾನು ಮಾಡಿರೋ ಬ್ರೇಕ್ಫಾಸ್ಟ್ ಇದೊಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ. ನೀವಿದನ್ನು ನಿಮಗೆ ಗೊತ್ತಿರೋರ ಹತ್ರ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ವ್ಯೂಸ್ಗೋಸ್ಕರ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮನ್ನ ಕೇಳ್ತಾ ಇಲ್ಲ. ಒಂದು ಒಳ್ಳೆ ಕೆಲಸವನ್ನು ಯಾರೇ ಮಾಡಲಿ, ವಿ ಶುಡ್ ಅಪ್ರಿಷಿಯೇಟ್ ದೆಮ್ ಆ್ಯಂಡ್ ವಿ ಶುಡ್ ಸಪೋರ್ಟ್ ದೆಮ್ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ನಾವು ಆರೋಗ್ಯವಾಗಿ ನಾವು ಊಟ ಮಾಡೋದ್ರಿಂದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ನಾನು ಹೇಳೋದಿಷ್ಟೇ, ಹೆಲ್ತ್ ಈಸ್ ವೆಲ್ತ್, ನಮ್ಮ ಆರೋಗ್ಯನೇ ನಮಗೆ ಆಸ್ತಿ ಅಲ್ವಾ. ಎಷ್ಟೆಲ್ಲ ಜೀವನದಲ್ಲಿ ಕಷ್ಟಪಡ್ತೀವಿ, ನಾವು ಯಾಕೆ ಕಷ್ಟಪಡ್ತೀವಿ, ನಾವು ದುಡ್ಡು ದುಡಿಯೋದಕ್ಕೆ ಒಂದಾದರೆ ಆ ದುಡ್ಡಿನಿಂದ ಅದಕ್ಕಿಂತ ಮುಂಚೆ ನಾವು ನಮ್ಮ ಆರೋಗ್ಯನೂ ಕೂಡ ನಾವು ನೋಡ್ಕೊಳ್ಬೇಕು. ಯಾವ ನಮ್ಮ ಆರೋಗ್ಯ ಎಲ್ಲಿ ಕ್ಷೀಣಿಸ್ತಾ ಬರುತ್ತೆ ಅವಾಗ ನಾವು ಎಲ್ಲ ಕುಗ್ತಾ ಹೋಗ್ತೀವಿ. ನಾವು ಯಾವಾಗ ಆರೋಗ್ಯವಾಗಿರ್ತೀವಿ ಇವಾಗ ನಮ್ಮಲ್ಲೊಂದು ಎನರ್ಜಿ ಇರುತ್ತೆ, ಹೌದು ನಾನು ಐ ಕ್ಯಾನ್ ಡೂ ಸಮಥಿಂಗ್ ಇನ್ ಮೈ ಲೈಫ್ ಅಂತ. ಸೊ ಆರೋಗ್ಯನೇ ನಮಗೆಲ್ಲರಿಗೂ ಬಹಳ ಮುಖ್ಯ. ಸೊ ಈ ರೀತಿ ಆರೋಗ್ಯವಾದ ರೆಸಿಪಿನ ನನ್ನ ಚಾನಲಲ್ಲಿ ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಈ ರೆಸಿಪಿನೆಲ್ಲ ನಾನು ಟ್ರೈ ಮಾಡಿದ್ದೀನಿ, ಮತ್ತು ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಶೇರ್ ಮಾಡಿದಾಗ ಅವ್ರು ಹೇಳ್ತಾರೆ, ಮ್ಯಾಮ್ ಇದು ತುಂಬ ಚೆನ್ನಾಗಿದೆ, ನಾನು ಇದನ್ನು ಟ್ರೈ ಮಾಡ್ತೀನಿ ಅಂತ. ಸೊ ಹಾಗಾಗಿ ನಾನು ಆ ಒಂದು ಕಾನ್ಫಿಡೆನ್ಸಿಂದನೇ ನಾನು ನನ್ನ ರೆಸಿಪಿನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋದು. ಪ್ರತಿದಿನ ಏನೋ ಒಂದು ರೆಸಿಪಿ ಮಾಡಿ ನಿಮಗೆಲ್ಲ ನಾನು ದಿನ ಒಂದೊಂದು ರೆಸಿಪಿನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು, ಬಟ್ ನನ್ಗೆ ಆ ಉದ್ದೇಶ ನನ್ನದಲ್ಲ. ನಾನು ಏನೇ ಒಂದು ಶೇರ್ ಮಾಡಿದ್ರು ಅದೆಲ್ಲ ನಿಮ್ಗೆ ಯೂಸ್ಫುಲ್ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಹಾಗಾಗಿ ಎಷ್ಟೊಂದು ಜನ ಹೇಳ್ತೀರಾ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಡೈಲಿ ವ್ಲಾಗ್ಸ್ ಅಂದಾಗ ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡೋ ಕೆಲಸನೇ, ನಾನು ನಮ್ಮ ಮನೆಯಲ್ಲಿ ಮಾಡೋದು ಕಸ ಗುಡಿಸೋದು, ಮನೆ ಒರೆಸೋದು, ಪಾತ್ರೆ ತೊಳೆಯೋದು ಇಷ್ಟೇ. ಇದರಲ್ಲಿ ಏನು ಹೊಸದು ಅನಿಸಲ್ಲ ನನಗೆ. ನಾನು ಇವಾಗ ಇಲ್ಲಿ ಕಸ ಮನೆ ಹೊರಿಸೋದು, ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಬೆಳಗ್ಗೆ ಇದೆಲ್ಲ ನಡೀತಾ ಇರುತ್ತೆ ಪ್ರತಿದಿನ, ನೀವು ಕೂಡ ಅದನ್ನು ನಿಮ್ಮ ಮನೆಗಳಲ್ಲಿ ಮಾಡ್ತಾ ಇರ್ತೀರ, ಇದೆಲ್ಲ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ರೆ ನನಗೆ ಅದು ಯೂಸ್ಫುಲ್ ಅಂತ ಅನಿಸಲ್ಲ ವಿಡಿಯೋ. ಹಾಗಾಗಿ ಆದರೆ ನಾನು ಎಲ್ಲಾದರೂ ದೇವಸ್ಥಾನಗಳಿಗೆ ವಿಸಿಟ್ ಆದಾಗ ಅಲ್ಲಿ ಏನಾದರೂ ನನಗೆ ಇಷ್ಟ ಆದರೆ ಖಂಡಿತ ಆ ಥರದ್ದೆಲ್ಲ ಅವಾಗವಾಗ ಶೇರ್ ಮಾಡ್ಕೊತೀನಿ. ಮತ್ತು ನಂದೇನಂದರೆ ಒಂದು ಓಮ್ಲಿ ಅಟ್ಮಾಸ್ಫಿಯರ್, ನನ್ನ ಕೆಲಸ ಮುಗಿಸ್ಕೊಂಡು ಬಂದರೆ ನನ್ನ ಮನೆ, ಇಲ್ಲ ಅಂದರೆ ನನ್ನ ಸ್ಕೂಲ್ ಬಗ್ಗೆ ಜಾಸ್ತಿ ನನ್ನ ಕಾನ್ಸಂಟ್ರೇಟ್, ನನ್ನ ಸ್ಟೂಡೆಂಟ್ಸ್ ಬಗ್ಗೆ, ಅವರ ಇಂಪ್ರೂವ್ಮೆಂಟ್ ಬಗ್ಗೆ, ಇದ್ರ ಬಗ್ಗೆ ಅಷ್ಟೇ ನನ್ನ ಕಾನ್ಸಂಟ್ರೇಷನ್. ಸೊ ಈ ಥರ ನನ್ನ ಥಿಂಕಿಂಗೇ ಇದೆ, ಒಂದು ಸ್ಟೂಡೆಂಟ್ ಕಡೆ ನಂದು ಫುಲ್ ಫೋಕಸ್, ಅವ್ರನ್ನ ಹೇಗೆ ನನ್ನ ಒಂದು ಡಲ್ ಸ್ಟೂಡೆಂಟ್ಸ್ ಇದ್ದರೆ ಆ್ಯಾವ್ರೇಜ್ಗೆ ಹೇಗೆ ತರೋದು, ಆ್ಯಾವ್ರೇಜಲ್ಲಿರೋನ ಒಂದು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿ ಹೇಗೆ ನಾನು ಮಾಡಬೇಕು ಅವ್ರನ್ನ, ಮತ್ತು ಚೆನ್ನಾಗಿ ಓದೋ ಮಕ್ಕಳು ಇನ್ನೂ ಹೇಗೆ ಚೆನ್ನಾಗಿ ಅವ್ರಿಗೆ ಮೋಟಿವೇಟ್ ಮಾಡಬೇಕು, ಈ ರೀತಿಯೇ ಅಷ್ಟೇ ನನ್ನ ಕಾನ್ಸಂಟ್ರೇಷನ್ ಇರುತ್ತೆ, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀನಿ. ಅದು ಬಿಟ್ಟರೆ ಇದು ಕುಕ್ಕಿಂಗ್, ಮನೆಯದು ಆರ್ಗನೈಸಿಂಗ್ ಅದೆಲ್ಲ ಮಾಮೂಲಿ ರೆಗ್ಯುಲರಾಗಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಅಷ್ಟೇ ಡೈಲಿ ವೀಡಿಯೋಸ್ನ ನಾನು ಹಾಕೋಕ್ಕಾಗಲ್ಲ, ವ್ಲಾಗ್ ಡೈಲಿ ವ್ಲಾಗ್ ಅಂತ ಹಾಕೋಕ್ಕಾಗಲ್ಲ. ಅಪ್ಪಿ ತಪ್ಪಿ ನಾನು ಎಲ್ಲಾದರೂ ವಿಸಿಟ್ ಮಾಡಿದ್ರೆ, ನಂಗೆ ಅದು ಹೊಸದು ಅನಿಸಿದ್ರೆ ಆ ಥರ ಒಂದು ಪ್ಲೇಸಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿಪ್ಪ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಜೆನ್ಯೂನ್ ಆಗಿ ಹೇಳಬೇಕು, ಹೇ ಕಾಣ್, ಓ ಸೂಪರ್ ಫೇರ್ ಆಗಿ ಕಾಣಿಸ್ತಾ ಇದೆಯಾ ಕಣ, ರಜಾ ಬಂದಿದ್ದಕ್ಕೂ ಸಾರ್ಥಕ ಆಯ್ತು, ಒಂಚೂರು ಮುಖನಾದರೂ ಕಳೆ ಬಂದ್ಬಿಡಿದೆ. ತಿನ್ಬಿಟ್ಟು ಹೇಳಿ ಇವಾಗ ಬೇಗ ನನಗೆ ಜೆನ್ಯೂನ್ ಆಗಿ ಹೇಳು ಕರೆಕ್ಟು.
ಏನು ಅಮ್ಮ ಅಯ್ಯೋ ವಿಡಿಯೋಗೋಸ್ಕರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನು ಹೇಳ್ಬೇಡ, ಕರೆಕ್ಟಾಗಿ ರಿಯಾಕ್ಷನ್ ಕೊಡು. ಯೋಜಿ ತಿನ್ಬಿಡ ಹೇಳ. ಡಿಂಪಲ್ ಬೀಳ್ತಾ ಇದೆ ನನ್ನ ಮಗಂಗೆ. ತಿನ್ಬೋದಲ್ವಾ ಮಕ್ಕಳು, ತಿನ್ಬೋದಲ್ವಾ? ಸಾಮಿ ಎಷ್ಟು ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಅಂದರೆ, ಸಾಮಿ ಸಿರಿಧಾನ್ಯವನ್ನು ನಾವು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ, ಕರುಳಿನ ಸಮಸ್ಯೆ ಇದ್ದರೆ, ಕರುಳು ಕ್ಯಾನ್ಸರ್ಗೂ ಇದು ಒಳ್ಳೆಯ ರಾಮಬಾಣ ಅಂತ ಹೇಳ್ತಾರೆ. ಹಾಗೆ ಹೆಣ್ಮಕ್ಳಲ್ಲಿ ಕಾಡುವಂತಹ PCOD ಪ್ರಾಬ್ಲಮ್ ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ರೆ ತುಂಬ ಒಳ್ಳೆಯ ಒಂದು ಧಾನ್ಯ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ 9.8% ಫೈಬರ್ ಕಂಟೆಂಟ್ ಇದೆ. ಸೊ ನಮ್ಮ ಮಕ್ಕಳಿಗೂ ನಾವು ಇದನ್ನು ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಇದನ್ನು ಪ್ರತಿಯೊಬ್ಬರೂ ತೊಗೊಳ್ಬೋದು, ಯಾವುದೇ ಭಯ ಇಲ್ಲದೆ ಸೇವಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಬಿಸಿಬೇಳೆಬಾತ್ ಮಾಡಲಿಕ್ಕೆ 1 ¼ ಕಪ್ಪಷ್ಟು ಸಾಮೆ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ಇದು ನಮಗೆ ಸೇಮ್ ನಮಗೆ ರೈಸ್ನ ತಿಂದಾಗ ಏನು ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಕೊಡುತ್ತೆ, ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಮತ್ತು 1½ ಕಪ್ ನಾನು ಬಳಸೋದನ್ನು ಒಂದು 5-6 ಜನ ನೀವು ಒನ್ ಟೈಮ್ಗೆ ತೊಗೋಬೋದು. ಒಂದು 4 ಜನ ಇದ್ದೀವಿ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮತ್ತು ಮಧ್ಯಾಹ್ನ ಲಂಚ್ಗೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ 1½ ಕಪ್ಪಷ್ಟು ಸಾಮೆಗೆ ನಾನಿಲ್ಲಿ 1 ಕಪ್ಪಷ್ಟು ನಾನು ತೊಗರಿ ಬೇಳೆಯನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಮ ತೊಗೊಂಡಾಗ ಜಾಸ್ತಿ ಬೇಳೆ ಇದ್ರೂ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಟೇಸ್ಟು. ಸೊ ಈ ಥರ ಒಂದು ಪ್ರೊಫೋಷನಲ್ಲಿ ತೊಗೊಂಡ್ರೆ ನೀವು 1¼ ಕಪ್ ಸಾಮೆ ಅಕ್ಕಿಗೆ 1 ಕಪ್ಪಷ್ಟು ಅಥವಾ 3/4 ಕಪ್ಪಷ್ಟು ಬೇಳೆಯನ್ನು ತೊಗೊಂಡ್ರೆ ಅದು ಕರೆಕ್ಟಾಗುತ್ತೆ. ಫಸ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಸಿರಿಧಾನ್ಯನ ನಾವು ಹೆಂಗೆ ತಂದರೂ ಕೂಡ ಅದು ಡಿಸ್ಟೋನ್ ಆಗಿದೆ, ಪಾಲಿಶ್ ಆಗಿಲ್ಲ, ಏನೇ ಆದರೂ ಚೆನ್ನಾಗಿ ಒಂದು 5-6 ಸತಿನಾದರೂ ನೀವು ವಾಶ್ ಮಾಡಬೇಕಾಗತ್ತೆ. ಇಲ್ಲಿ ಎರಡೂ ಸೇರಿ ನಾನು 2 ಕಪ್ಪಷ್ಟು ಅಳತೆಗೆ 1/8 ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವು ಬಿಸಿಬೇಳೆಬಾತ್ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ತೆಳು ಬೇಕು, ಹಾಗಾಗಿ ನೀರನ್ನು ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಆಯಿಲ್ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹೆಲ್ತ್ ಅಂತ ಯೋಚನೆ ಮಾಡಿದಾಗ ಆಯಿಲ್ ಎಲ್ಲ ಸ್ವಲ್ಪ ಕಮ್ಮಿ ಇದ್ರೇ ಒಳ್ಳೇದಲ್ವ. ಹಾಗಾಗಿ ನಾನಿಲ್ಲಿ ಎಣ್ಣೆ ಏನು ಬಳಸಿಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನನ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ನೀವು 2 ವಿಷಲ್ ತೊಗೊಂಡ್ರೆ ಸಾಕಾಗತ್ತೆ. ಇಲ್ಲಿ ನಾನು ಬೀನ್ಸ್, ಕ್ಯಾರೆಟ್ ಮತ್ತು ಗೆಡೆಕೋಸ್ ಮತ್ತು ಬಟಾಣಿ ಇಷ್ಟೆಲ್ಲ ಸೇರಿ 1¼ ಕೆಜಿಗಿಂತ ಜಾಸ್ತಿ ತರಕಾರಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಅಷ್ಟೇ, ವೆರಿ ಸಿಂಪಲ್. ಇವಾಗ ಒಂದು ಪಾತ್ರೆಗೆ ಆಯಿಲ್ನ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ತೊಗೊಂಡ್ರೆ ಸಾಕು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, 1-2 ಬ್ಯಾಡಿಗೆ ಮೆಣಸಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಬೇಕಿದ್ರೆ ಇಂಗು ಕೂಡ ನೀವು ಹಾಕ್ಕೊಳ್ಬೋದು. ನಾನು ಬಳಸ್ತಾ ಇರೋದು ಇವತ್ತು MTR ಅವರ ಬಿಸಿಬೇಳೆಬಾತ್ ಪೌಡರ್, ಹಾಗಾಗಿ ಅದರಲ್ಲಿನೇ ಇಂಗ್ ಫ್ಲೇವರ್ ಇರುತ್ತಲ್ವ, ಹಾಗಾಗಿ ನಾನು ಇದಕ್ಕೆ ಇಂಗು ಹಾಕಿಲ್ಲ. ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳಿ, ಇಲ್ಲಾಂದರೆ ತರಕಾರಿ ಎಲ್ಲ ಹಾಕಿ ವಿಜುವಲ್ ತೆಗೆದು ಲಾಸ್ಟಲ್ಲಿ ಈ ಥರ ಒಗ್ಗರಣೆ ಕೊಟ್ಟರೂ ಆಗುತ್ತೆ. ಬಟ್ ಆದರೆ ತರಕಾರಿನ ಈ ರೀತಿ ಫ್ರೈ ಮಾಡಿದ್ರೆ ನಿಮಗೆ ಅದು ಒಂದು ಡಿಫ್ರೆಂಟ್ ಟೇಸ್ಟ್, ಕ್ರಂಚಿ ಕ್ರಂಚಿ ಆಗಿರುತ್ತೆ ತಿನ್ನುವಾಗ. ಹಾಗಾಗಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತರಕಾರಿಗಳನ್ನ ಹಾಕ್ಕೊಂಡು ತರಕಾರಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಬಟಾಣಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ, ಒಂದೊಂದಾಗಿ ಹಾಕ್ಬೇಕಂತ ಏನಿಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅದು ನಮಗೆ ತಿನ್ನುವಾಗ ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ. ನೀವು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ನಾವು ಹಾಗೇ ಕುಕ್ ಮಾಡ್ತೀವಿ ನೋಡಿ, ವೆಜಲ್ ತೊಗೊಂಡು, ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆಂಟ್ ಇರುತ್ತೆ. ಮತ್ತು ಇಲ್ಲಿ 3 ಹುಳಿ ಟೊಮೆಟೊಗಳನ್ನ ತೊಗೊಂಡಿದ್ದೀನಿ. ಟೊಮೆಟೊನೂ ಕೂಡ ಇದೆಲ್ಲ ತುಂಬ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕಂತ ಏನಿಲ್ಲ. 1-2 ಸುತ್ತು ಒಗ್ಗರಣೆಯಲ್ಲಿ 1-2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ತಾ ಹೋದರೆ ಆಯಿತು. ನೆಕ್ಸ್ಟ್ ಇದನ್ನು ಮುಳುಗೋ ಅಷ್ಟು ನಾವು ಇಲ್ಲಿ ನೀರನ್ನು ಸೇರಿಸ್ಬಿಟ್ಟು ಹಾಗೆಯೇ ಕುದಿಲಿಕ್ಕೆ ಬಿಡೋಣ ತರಕಾರಿ ಎಲ್ಲ.
ಈಗ ಇದು ಮುಳುಗೋಷ್ಟು ನೀರನ್ನು ಸೇರಿಸಿದ ನಂತರ ಇದಕ್ಕೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಬಿಸಿಬೇಳೆಭಾತ್ ಪೌಡರ್. ನೀವು ಮನೆಯಲ್ಲಿ ಮಾಡುವಂಥ ಬಿಸಿಬೇಳೆಭಾತ್ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಖಾರ ನಾನು 2 ಸ್ಪೂನಷ್ಟು ತೊಗೊತಾ ಇದ್ದೀನಿ. ಇದು ತುಂಬ ಖಾರನೂ ಆಗಿರಲಿಲ್ಲ, ತುಂಬ ಸಪ್ಪೆನೂ ಆಗಿರಲಿಲ್ಲ, ಮೀಡಿಯಮ್ ಆಗಿತ್ತು. ನಿಮ್ಗೇನು ಸ್ವಲ್ಪ ಸ್ಪೈಸಿ ಆಗಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಉಪ್ಪು ಖಾರ ಹುಳಿಯೆಲ್ಲ ಕರೆಕ್ಟ್ ಅದದಲ್ಲಿ ಮಾಡಿಕೊಂಡಿದ್ದೆ. ನೆಕ್ಸ್ಟು ಖಾರ ಹಾಕಿದ್ಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದರದ್ದು ನೀರು ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ, ತುಂಬ ದೊಡ್ಡದು ತೊಗೊಂಡಿರಲಿಲ್ಲ, ಹಾಗಾಗಿ ಸ್ವಲ್ಪನೇ ಹುಣಸೆಹಣ್ಣು ಹುಳಿ ಸಾಕು ಅನ್ನಿಸ್ತು. ಇವಾಗ ಇದು ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಕುದೀತಾ ಇದೆ, ತರಕಾರಿ ಕೂಡ ಕುಕ್ ಆಗಿದೆ. ಇದನ್ನು ಇವಾಗ ಅಲ್ಲಿ ನಾನು ಬೇಯಿಸ್ಕೊಂಡಿದ್ದೆನಲ್ಲ, ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಇದಕ್ಕೆ ಹಾಕ್ಬಿಟ್ಟು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಬಿಸಿಬೇಳೆಭಾತ್ ಬೇಗನೆ ರೆಡಿ ಆಗುತ್ತೆ. ಇದನ್ನು ನಾವು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ 1.5 ಗಂಟೇಲಿ ನಾವು ರೆಡಿ ಮಾಡ್ಕೊಳ್ಬೋದು. ತರಕಾರಿ ಎಲ್ಲ ಹೆಚ್ಕೊಳ್ಬೇಕಂದ್ರೆ 1/2 ಅವರಲ್ಲಿ ನಿಮಗೆ ಆರಾಮಾಗಿ ಬಿಸಿಬೇಳೆಭಾತ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಬೇಕಿದ್ರೆ ನೀವು ಮನೆಯಲ್ಲಿ ಬಳಸುವಂಥ ಬಿಸಿಬೇಳೆಭಾತ್ ಪೌಡರ್ನು ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದಾದಮೇಲೆ ಫೈನಲ್ ಟಚ್ ಅಂತ ನೀವು ಇದ್ರ ಮೇಲೆ ಕೂಡ ಒಗ್ಗರಣೆ ಹಾಕ್ಕೊಳ್ಬೋದು, ಅದು ನಿಮಗೆ ಬೇಕನ್ಸಿದ್ರೆ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ಕೂಡ ಸರ್ವ್ ಮಾಡ್ಬೋದು, ಇದೇ ಕನ್ಸಿಸ್ಟೆನ್ಸಿನಲ್ಲಿನೇ ಇರುತ್ತೆ ತಣ್ಣಗಾದರೂ ಕೂಡ. ಇವಾಗ ನಾನು ನಿಮಗೆ ಒಂದು ಸ್ವಲ್ಪ ಫೈನಲ್ ಟಚ್ ಅಂತ ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ನಮಗೆಲ್ಲ ಸಾಕು ಅಂದ್ಕೊಳ್ಳಿ, ಹೆಲ್ತ್ ವೈಸ್ ಹೋದರೆ ಓಕೆ ಇಷ್ಟೇ ಸಾಕು ತಿನ್ನೋಣ ಅಂತ. ಆದರೆ ಮಕ್ಕಳು ಕೊಡುವಾಗ ಇನ್ನೊಂಚೂರು ಟೇಸ್ಟ್ನ ಅನೌನ್ಸ್ ಮಾಡಿದ್ರೆ ಸೂಪರಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು, 1-2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಗೋಡಂಬಿ, ಗೋಡಂಬಿ ಇಲ್ಲ ಅಂದರೂ ಪರವಾಗಿಲ್ಲ, ಕಡಲೆಕಾಯಿ ಬೀಜನೂ ಹಾಕಿ ಕೊಡ್ಬೋದು, ಅಥವಾ ಖಾರ ಬೂಂದಿನಲ್ಲಿ ತಿಂದರೂ ಸಖತ್ತಾಗಿರುತ್ತೆ. ಇವಾಗ ನಾನು ಬಿಸಿ ಬಿಸಿಯಾದ ಸಾಮೆಯ ಬಿಸಿಬೇಳೆಭಾತ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನನಗೆ ರೆಸಿಪಿ ಎಡಿಟ್ ಮಾಡಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾಯಿದ್ವಿ, ಯಾಕಂದರೆ ತುಂಬಾ ಮೈಲ್ಡಾಗಿ ಚೆನ್ನಾಗಾಗಿತ್ತು. ಹಾಗಾಗಿ ಏಕ್ದಮ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೀವು ತಿಂದಾಗ ನಿಮ್ಗೆ ಅನ್ಸಲ್ಲ ಸಾಮೆ ಅಕ್ಕಿಯಿಂದ ಮಾಡಿದ್ದೀವಿ ಅಂತ, ಸಾಮೆಯಿಂದ ಮಾಡಿದ್ದೀವಿ ಅಂತ, ರೈಸ್ದೇ ಇರಬೇಕು ಅಂತ ಫೀಲ್ ಆಗುತ್ತೆ. ಎಲ್ಲೂ ಟೇಸ್ಟು ವ್ಯತ್ಯಾಸ ಬರಲ್ಲ. ಸೊ ಮೇಲ್ಗಡೆ ಒಂಚೂರು ಒಗ್ಗರಣೆ ಹಾಕಿದ್ದೀನಿ. ಸೊ ಇವತ್ತಿನ ರೆಸಿಪಿ ಹೇಗನ್ನಿಸ್ತು ಪಟ್ ಪಟ್ ಅಂತ ಕಮೆಂಟ್ ಮಾಡಿ, ಯಾವುದು ಚೆನ್ನಾಗಿದೆ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಮತ್ತಷ್ಟು ಹೆಲ್ತಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ. ಬೈ ಬೈ.